ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಕೆ ಮಿಸ್ಟರ್ ವೇದಾಂತ್, ನಂಗೆ ಸ್ವಲ್ಪ ಕೆಲಸ ಇದೆ. ಐಲ್ ಸಿ ಯು ಸೂನ್. ಡೆಫಿನೆಟ್ಲಿ ಐಲ್ ಸಿ ಯು ಸೂನ್ ಟು. ವೇದಾಂತ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾರು ಅವರು ಅಷ್ಟೊತ್ತಿನ ಮಾತಾಡ್ತಿದ್ದಲ್ಲ? ಅವರು ಹೀಗೆ ನನಗೆ ಗೊತ್ತಿರೋ ವ್ಯಕ್ತಿ, ಅಗ್ನಿ ಅಂತ. ಹೌದಾ? ಸರಿ ಆಯ್ತು ಬಾ, ಅಪ್ಪ ಅಮ್ಮ ವೇಟ್ ಮಾಡ್ತಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗೋಣ. ಏನು, ಬಹಳ ಖುಷಿಯಾಗಿದ್ಯಾ? ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ವೇದಾಂತ್. ಥ್ಯಾಂಕ್ಸಾ? ಯಾಕೆ ಯಾಕೆ ಅಂದ್ರೆ, ನೀನು ಅಪ್ಪನ ಪರವಾಗಿ ವಾದ ಮಾಡಿ ಅವ್ರು ನಿರಪರಾಧಿ ಅಂತ ಪ್ರೂವ್ ಮಾಡ್ದಲ್ಲ, ಅದಕ್ಕೆ. ಅದಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ಮತ್ತೇನೇನು ಮಾಡಬೇಕು? ಕೇಸ್ ಗೆಲ್ಸಿರೋ ಲಾಯರ್ಗೆ ಫೀಸ್ ಕೊಡ್ಬೇಕಲ್ವಾ? ಲಾಯರ್ ನನ್ನ ಗಂಡನೇ ಅಲ್ವಾ? ಅದೆಲ್ಲ ಗೊತ್ತಿಲ್ಲ ಬಾಜಾರಿ, ಪ್ರೊಫೆಷನಲ್ ಆಗಿರ್ಬೇಕು ಈ ಥರ ವಿಚಾರಗಳಲ್ಲಿ. ಫೀಸ್ ಕೊಡಬೇಕು ಅಂದಮೇಲೆ ಕೊಡಬೇಕು ಅಷ್ಟೇ. ವೇದಾಂತ್, ನೀನು ಸೀರಿಯಸ್ ಆಗಿ ಹೇಳ್ತಿದ್ಯಾ? ಅಫ್ಕೋರ್ಸ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಫೀಸ್ ಕೊಡಲೇಬೇಕು. ಇವಾಗ ನನ್ನ ಹತ್ರ ದುಡ್ಡಿಲ್ವಲ್ಲ, ಎಲ್ಲ ಸೈಟಿಗೆ ಇನ್ವೆಸ್ಟ್ ಮಾಡಿಬಿಟ್ಟೆ. ಸುಳ್ಳು ಹೇಳ್ಬೇಡ, ನಿನ್ನ ಹತ್ರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ, ನಿಜವಾಗ್ಲೂ ಇಲ್ಲ ವೇದಾಂತ್. ರಿಸರ್ವ್ ಬ್ಯಾಂಕ್ ಇಟ್ಕೊಂಡಿದ್ಯಾ? ನಿನ್ನ ಅಕೌಂಟ್ ಓಪನ್ ಮಾಡಿದ್ರೆ ನಿನ್ನ ಹತ್ರ ಎಷ್ಟೊಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟೆಲ್ಲ ಇಟ್ಕೊಂಡು ಇಲ್ಲ ಅಂತ ಏನಕ್ಕೆ ಹೇಳಿ ಆಟಾಡಿಸ್ತಿದ್ಯಾ? ನನಗೀಗ ಬೇಕು ಅಂದಮೇಲೆ ಬೇಕು ಅಷ್ಟೆ. ಇಲ್ಲ, ನಾನು ಕೊಡಲ್ಲ. ಎಲ್ಲ ಕಷ್ಟಪಟ್ಟಿದ್ದಕ್ಕೂ ವರ್ಕೌಟ್ ಆಯ್ತು, ಕೊನೆಗೂ ನನ್ನ ಫೀಸ್ ನನಗೆ ಸಿಕ್ತು. ಲಾಯರ್ ವೇದಾಂತ್ ವಸಿಷ್ಠ ಇಷ್ಟೊಂದು ಆಸೆ ಪುರ್ಕ ಅಂತ ಗೊತ್ತಿರಲಿಲ್ಲ. ಇದರೊಳ್ಳೆ ಕಥೆ ಆಯ್ತಲ್ಲ, ನನ್ನ ಫೀಸ್ ತೊಗೊಂಡಿದ್ದೀನಷ್ಟೇ. ನೀನೇನೇ ಹೇಳು ಬಜಾರಿ, ಆಗಾಗ ನೀನು ಈ ಥರ ಕೇಸ್ಗಳನ್ನ ಕೊಡ್ತಿದ್ರೆ ಫೀಸ್ ತೊಗೊಳೋದಕ್ಕೊಂಥರ ಚೆನ್ನಾಗಿರುತ್ತೆ. ಬೇಡ ವೇದಾಂತ್, ಮತ್ತೆ ಈ ಥರ ಎಲ್ಲ ಆಗುತ್ತೆ ಬೇಡ. ಏ ಬಜಾರಿ, ನಾನು ಸುಮ್ಮನೆ ಹೀಗೆ ಫ್ಲೋನಲ್ಲಿ ತಮಾಷೆ ಹೇಳಿದೆ ಅಷ್ಟೇ. ನಾಳೆ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದ್ರ ಬಗ್ಗೆ ಒಂದಷ್ಟು ಮೇಲ್ಸ್ಗಳು ಬಂದಿದೆ, ಎಲ್ಲದನ್ನು ಚೆಕ್ ಮಾಡಿ ರಿವ್ಯೂ ಮಾಡಬೇಕು. 5 minutes. ಹಲೋ ಅಮೂಲ್ಯ ಮಂಜುನಾಥ್ ಅವರೇ, ಹೇಗಿದ್ದೀರಾ? ನಿಮ್ಮ ತಂದೆ ರಿಲೀಸ್ ಆದ್ರಂತ ತುಂಬ ಹ್ಯಾಪಿ ಆಗಿದ್ದೀರ ಅನ್ಸುತ್ತೆ. ಯಾರೋ ನೀನು, ಏನೋ ಬೇಕು ನಿಮಗೆ? ನಮ್ಮ ಅಪ್ಪನ ಮೇಲೆ ಏನೋ ದ್ವೇಷ ನಿಮಗೆ? ಈ ಕೇಸಲ್ಲಿ ಅವ್ರನ್ನ ಯಾಕೆ ಸಿಕ್ಕಾಕ್ಸ್ತೆ? ನನ್ನ ಕೋಪ ಇರೋದು ನಿನ್ನ ಅಪ್ಪನ ಮೇಲೆ ಅಲ್ಲ, ನಿನ್ನ ಗಂಡನ ಮೇಲೆ. ನಿನ್ನ ಗಂಡನಿಗೆ ನಿಮ್ಮಪ್ಪ ಮಾವ ಆಗಬೇಕಲ್ಲ, ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ಬಟ್ ಏನು ಮಾಡೋದು, ನಿಮ್ಮಪ್ಪ
ಎಸ್ಕೇಪ್ ಆಗ್ಬಿಟ್ಟ. ಯಾರೋ ನೀನು, ಯಾರು ಅಂತ ಹೇಳೋ. ವೇದಾಂತಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಯೋಚನೆ ಮಾಡಿ ಮಾತಾಡ್ತಾ ಇರೋದು ಅಮೂಲ್ಯ ಮಂಜುನಾಥ್ ಅವರೇ. ಎಲ್ಲ ಇಷ್ಟಕ್ಕೆ ಮುಗೀತು ಅಂತ ಅನ್ಕೊಂಬೇಡಿ. ನಿಜವಾಗ ಆಟ ಶುರು ಆಗೋದು ಇನ್ಮೇಲೇನೆ. ನೋಡ್ತಾ ಇರಿ ನಿಮ್ಮೆಲ್ಲರೂ ನಾ ಏನ್ ಮಾಡ್ತೀನಿ ಅಂತ. ಯಾರನ್ನೂ ಬಿಡಲ್ಲ, ಎಲ್ರೂ ಮುಗಿಸ್ತೀನಿ. ಫೋನ್ ಧಮ್ಕಿ ಹಾಕೋದಕ್ಕೆ ನೀನೇ ಬೇಕಾ? ಆ ಕೆಲಸನ ಯಾವನ್ ಬೇಕಿದ್ರು ಮಾಡ್ತಾನೆ. ಧೈರ್ಯ ಅದೇ, ಎದುರುಗಡೆ ಬಾರೋ. ಅಮೂಲ್ಯ ಏನಾಯ್ತು? ಮೊನ್ನೆ ಅಪ್ಪನ ವಿಡಿಯೋ ಕಳಿಸಿ ನಮ್ಗೆ ಹೆದರ್ಸೋದಕ್ಕೆ ಟ್ರೈ ಮಾಡಿದ್ನಲ್ಲ, ಅವನೇ ಫೋನ್ ಮಾಡಿದ್ದ. ನಮ್ಮನ್ನು ಯಾರನ್ನೂ ಉಳಿಸಲ್ಲ, ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದ. ಬ್ಲಡಿ ರೋಗ ನೀ ಹತ್ರ ಮಾತಾಡಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನೀನೇನೋ ತಲೆ ಕೆಡಿಸ್ಕೊಳ್ಬೇಡ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಇದನ್ನ ಹೇಗಪ್ಪ ತಗೊಳ್ಳೋದು? ವಿಕ್ಕಿ ಅವ್ರ ಬೆಲೆ ತುಂಬಾ ಹೊಟ್ಟೆ ಹಸಿತಿದೆಯಂತೆ. ಮೇಲ್ ಹತ್ತಕ್ ಹೋಗಿದ್ರಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಗತಿ? ಇಂಥ ಹೊತ್ತಿನಲ್ಲಿ ಹೀಗೆಲ್ಲ ಮಾಡಬಾರ್ದು. ನೀವು ಗರ್ಭಿಣಿ, ಏನು ಆಗಿಲ್ಲ ತಾನೆ? ಅದು ವಿಕ್ಕಿ ಅವ್ರು ಹೇಳಿದ್ರು ಅಂತ. ಏನ್ ವಿಕ್ಕಿ ಅವ್ರು ಹೇಳಿದ್ರು ಅಂತ? ನಿಮ್ ಗಂಡ ಒಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಯಾರಾದ್ರೂ ಇಂಥ ಹೊತ್ತಿನಲ್ಲಿ ಕೆಲಸ ಹೇಳ್ತಾರಾ? ಮಾಡ್ತೀನಿ. ಏನ್ ಬುದ್ಧಿ ಇದೆಯಾ? ಇಂತ ಹೊತ್ತಿನಲ್ಲಿ ಹೆಂಡತಿಗೆ ಯಾರಾದ್ರೂ ಕೆಲಸ ಹೇಳ್ತಾರ? ಅಪ್ಪ ಆಗ್ತಿದ್ಯಾ ಅನ್ನೋ ವಿಷಯ ಮರ್ತು ಹೋಗಿದ್ಯಾರೋ? ಇಂತ ಹೊತ್ತಿನಲ್ಲಿ ಎಷ್ಟ್ ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟು ಸಾಲದು. ಅದು ಬಿಟ್ಟು ಇದನ್ ತಗೊಂಬ ಅದನ್ ತಗೊಂಬ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಇಲ್ವೇನೋ ನಿಂಗೆ? ಸಾವಿರ ಸಲ ಹೇಳಿದ್ದೀನಿ, ಏನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು ಅಂತ. ಅದ್ಬಿಟ್ಟು ಅವಳ ಹತ್ರ ಗೋಳ ಇಕ್ಕೋತಿಯಲ್ಲ ಅಲ್ವೋ? ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಏನ್ ಮಾಡ್ಬೇಕು ಹೇಳು. ಇಲ್ಲಮ್ಮ, ಇನ್ನೊಂದ್ಸಲ ಹೇಳಲ್ಲ. ಮಾಡ್ತೀನೋ ಇನ್ನೊಂದ್ಸಲ? ಇಲ್ಲಮ್ಮ. ಮಾಡ್ತೀಯ? ನಿಮ್ ಮನೆಗ್ಲೂ ಮಾಡಲ್ಲಮ್ಮ, ನಿಜವಾಗ್ಲೂ ಮಾಡಲ್ಲ. ವಿಕ್ಕಿಯವರೇ, ದಯವಿಟ್ಟು ನನ್ನ ಕ್ಷಮಿಸಿ. ನಿಮಿಷ ಕೆಲ್ಸದವಳು ಅನ್ನೋದು ಮರ್ತು ತಾಯಿ ತರ ಬುದ್ಧಿ ಹೇಳಕ್ ಬಂದ್ಬಿಟ್ಟೆ. ಸಾರಿ, ಆರತಿ ಅವ್ರ ಗರ್ಭಿಣಿ ಅಲ್ವಾ, ಇಂತ ಹೊತ್ತಿನಲ್ಲಿ ಅವ್ರ ಕೆಲಸ ಮಾಡಬಾರ್ದು, ಅದಕ್ಕೆ ಏನೇನು ಅನ್ಬಿಟ್ಟೆ. ಸಾರಿ. ಅಮ್ಮ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನು ಏನು ಅನ್ಕೊಳಲ್ಲ, ನೀವು ಆರಾಮಾಗಿರಿ. ಹೌದಮ್ಮ, ನಿಮ್ಮನ್ನ ಯಾವತ್ತು ನಾವು ಮನೆ ಕೆಲ್ಸದವರು ಅಜ್ಜಿ ನೋಡ್ಕೊಳಕ್ ಬಂದವರು ಅಂತ ಅನ್ಕೊಂಡೇ ಇಲ್ಲ. ನಮ್ಮ ಮನೆಯಲ್ಲಿ ಒಬ್ಬರಾಗಿ ನಾನು ನಿಮ್ಮನ್ನ ನೋಡಿರೋದು. ಆದರೂ ನಾನು ಮಾಡಿದ ತಪ್ಪಮ್ಮ, ವಿಕ್ಕಿ ಅವ್ರಿಗೆ ಹಾಗೆಲ್ಲ ಹೇಳ್ಬಾರ್ದಾಗಿತ್ತು. ನಾನು ಅಮ್ಮ, ನೀವೇನು ಹಾಗೆಲ್ಲ ಅನ್ಕೊಂಬೇಡಿ. ಆರತಿ ಅವ್ರು ಹೇಳ್ದಾಗೆ ನಿಮ್ಮನ್ನ ಯಾವತ್ತು ಆ ಥರ ನೋಡಿಲ್ಲ. ನಾವು ನಿಮ್ಮನ್ನ ತಾಯಿ ಥರ ಏನು ತಾಯಿನೇ ಅಂತ ಅನ್ಕೊಂಡಿದ್ದೀನಿ.
ನೀವು ಬರೀ ಕಿವಿ ಹಿಂದೋದಲ್ಲ, ನಾಲ್ಕು ಏಟ್ ಹೊಡೆದ್ರು ನಾನೇನು ಅನ್ಕೊಳಲ್ಲ, ಯಾಕೆ ಅಂದ್ರೆ ನಿಮ್ಗೆ ಎಲ್ಲ ರೈಟ್ಸ್ ಇದೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಿದ್ದಿ ಬುದ್ಧಿ ಹೇಳಲಿಲ್ಲ ಅಂದ್ರೆ ಇನ್ಯಾರು ಹೇಳ್ತಾರೆ ಹೇಳಿ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದೊಡ್ಡ ಗುಣ ಇದೆ ವಿಕ್ಕಿಯವರೇ. ನಾನು ನಿಮ್ಮ ಮನೆಗೆ ಬರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ನೀವಲ್ಲಮ್ಮ, ನಾವು ಪುಣ್ಯ ಮಾಡಿದ್ದೀವಿ. ನೋಡಿ ವಿಕ್ಕಿಯವರೇ, ನಿಮ್ಮ ಹೆಂಡತಿ ಈಗ ಗರ್ಭಿಣಿ, ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಕೆಳಗಡೆ ಬಿದ್ದಿರೋರು, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿನಮ್ಮ, ನೀ ಹೆಂಡತಿ ಅಮ್ಮ ಹೇಳಿದ್ ಕೇಳಿಸ್ತಲ್ವಾ, ಇನ್ಮೇಲಿಂದ ಒಬ್ಬೊಬ್ಬರೇ ಬಂದು ನನಗೆ ಪನಿಷ್ಮೆಂಟ್ ಕೊಡಿಸ್ಬೇಡಿ. ಏನೇ ಬೇಕಿದ್ರು ನನ್ನನ್ನು ಕೇಳಿ, ನಾನು ಕೊಡಿಸ್ತೀನಿ. ಓಕೆ. ಎಲ್ಲಿಗೆ ಹೊರಟಿದ್ದೀರಾ? ಏನು ಪ್ರಿ ಹೀಗೆ ಕೇಳ್ತಾ ಇದೆಯಾ? ಕೆಲಸಕ್ಕೆ ಹೋಗೋದು ಬೇಡವಾ? ನೀವು ಮತ್ತೆ ಆ ಜಾಗಕ್ಕೆ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ, ಆ ಸೂಪರ್ವೈಸರು ಸರಿ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ, ಕೆಲಸಕ್ಕೆ ಹೋಗದಿದ್ರೆ ಹೊಟ್ಟೆ ತುಂಬಿಸೋದು ಹೇಗೆ? ರೀ, ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ನೀವು ಅಲ್ಲಿಗೆ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ. ಒಳ್ಳೆ ಜನ, ಒಳ್ಳೆ ವಾತಾವರಣ ಇರೋ ಕಡೆ ಕೆಲಸ ಮಾಡಬೇಕು. ದುಡಿದು ತಿನ್ನೋರು ಹೊಟ್ಟೆ ಮೇಲೆ ಹೊಡೆದು ತಿನ್ನೋರ ಜೊತೆಗೆ ಕೆಲಸ ಮಾಡೋದು ಬೇಕಾಗಿಲ್ಲ. ನೋಡಿ, ನಾವು ಗಂಜಿನೋ ನೀರೋ ಕುಡ್ಕೊಂಡು ಬದುಕೋಣ, ಅಲ್ಲಿ ಮಾತ್ರ ನೀವು ಕೆಲಸಕ್ಕೆ ಹೋಗಬೇಡಿ. ಸರಿ, ಆಗ ಅವಮಾನನೆಲ್ಲ ಅನುಭವಿಸಿದ್ದಾಯ್ತು, ಈಗ ತಪ್ಪು ಯಾರ್ದು ಅಂತ ಗೊತ್ತಾಗಿದೆ. ಅದ್ರ ಮೇಲೂ ಹಾಗೆ ಸಾಸೋದ್ರಲ್ಲಿ ಏನು ಅರ್ಥ ಇಲ್ಲ. ನೀನು ಹೇಳಿದಾಗೆ ಜೀವನ ನಡೆಯೋದಿಲ್ಲ. ಸರಿ, ನಾನು ಬರ್ತೀನಿ. ಓ, ನೀವಾ? ಬನ್ನಿ ಕೂತ್ಕೊಳ್ಳಿ. ಇವ್ರು ಯಾಕೆ ಬಂದರು? ಮತ್ತೆ ನಮ್ಮ ಮನೆ ಹಾಳು ಮಾಡೋಕ? ಬರೀ ಈಗ ಆ ವಿಷಯ ಎಲ್ಲ ಬೇಕಾ? ಒಳಗಡೆ ಹೋಗಿ ಕಾಫಿ ತಗೊಂಬ. ಮೊದಲು ಇವ್ರು ಯಾಕೆ ಬಂದಿದ್ದಾರೆ, ಏನು ವಿಷಯ ಅಂತ ಕೇಳಿ. ಇವ್ರು ಈಗಾಗಲೇ ಮಾಡಿರೋದು ಬೇಕಾದಷ್ಟು ಆಗಿದೆ, ಮತ್ತೆ ನೇನು ಕುಣಿಕೆಗೆ ತಲೆ ಕೊಡೋದು ಬೇಕಿಲ್ಲ. ಬರೀ ಮನೆಗೆ ಬಂದವ್ರ ಮುಂದೆ ಮುಖ ಕೊಡೋದಾಗಿ ಮಾತಾಡೋದು ಸರಿಯಲ್ಲ. ಈಗ ಸದ್ಯಕ್ಕೆ ನೀನು ಸುಮ್ಮನೆ ಇರು, ಮಿಕ್ಕಿದ್ದೆಲ್ಲ ವಿಷಯ ಆಮೇಲೆ ಮಾತಾಡೋಣ. ಒಳ್ಳೆತನ ಇರಬೇಕು ರೀ, ಆದರೆ ಕೆಟ್ಟವ್ರನ್ನೂ ಒಳ್ಳೆಯವರು ಅನ್ನೋಷ್ಟು ಒಳ್ಳೆತನ ಇರಬಾರ್ದು. ಎರಡು ಮೂರು ದಿನದಲ್ಲಿ ನಾವು ಪಟ್ಟಿರೋ ಕಷ್ಟ ಅದು ಏನು ಅಂತ ನನಗೆ ಗೊತ್ತಿದೆ. ನಮಗೆ ಇಂಥವ್ರ ಸಹವಾಸ ಬೇಕಾಗಿಲ್ಲ ರೀ, ಹೊರಡಕ್ಕೆ ಹೇಳಿ. ನಿಮ್ಮ ಮಾತಲ್ಲೂ ನ್ಯಾಯ ಇದೆ. ಇವರಂತ ಮುಂಜೆಯವ್ರನ್ನ ಕೋರ್ಟ್ ಮೆಟ್ಲು ಹತ್ತಾಗಿ ಮಾಡಿಬಿಟ್ಟೆ. ಆದರೆ ನಾನು ಬೇಕು ಅಂತ ಖಂಡಿತವಾಗಿ ಆ ಥರ ಮಾಡಲಿಲ್ಲ. ಅವರು ನನ್ನ ಮನೆ ಬಂದು ಹೆಂಡತಿ ಮಕ್ಕಳನ್ನ ಸಾಯಿಸೇನಂತ ಹೆದರ್ಸಿದ್ರು. ಅದಕ್ಕೆ ಬೇರೆ ವಿಧಿ ಇಲ್ಲದೆ ಈ ಕೆಲಸಕ್ಕೆ ನಾನು ಒಪ್ಕೋಬೇಕಾಯ್ತು. ಲೇಟ್ ಆಗ್ತಿದೆ ಬಾ. ವೇದಾಂತ್, ಹುಡುಗಿರು ರೆಡಿ ಆಗತ್ತಿಗೆ ಸ್ವಲ್ಪ ಟೈಮ್ ತಗೊಳ್ತಾರೆ, ಒಂದು 5 ನಿಮಿಷ ಇರು, ಬರ್ತಾರೆ. ಅಣ್ಣ, ನಾ ರೆಡಿ. ಓಕೆ ಸಾರ್ಥಕ್, ಇಲ್ಲಿ ಇದು ರೆಡಿ ಆಗಿಲ್ವಾ? ಸಾರ್ಥಕ್ಕ ಯಾಕೆ? ಆದ್ಯ, ನಾವೀಗ ಹೋಗ್ತಿರೋದು ನಮ್ಮ ಹೊಸ ಆರ್ಗ್ಯಾನಿಕ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಲ್ಯಾಂಡ್ ಬಿಲ್ಡಿಂಗ್. ಸಾರ್ಥಕ್ ಇಲ್ಲ ಅಂದ್ರೆ ಹೇಗೆ? ಏನಣ್ಣ ನೀನು, ಸಾರ್ಥಕ್ನ ಲ್ಯಾಂಡ್ ಬಿಲ್ಡಿಂಗಿಗೆ ಕರ್ಕೊಂಡೋದ್ರೆ ಕೆಲಸ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಮೊದಲೇ ಒಂದಕ್ಕೆ ಡಬಲ್ ಕೊಟ್ಟು ಬರೋರು ಅವರು. ಸರಿ ಸರಿ, ನೀನು ಹೋಗಿ ಕಾರಲ್ಲಿ ಕುತ್ಕೊಂಡಿರೋ, 5 ಮಿನಿಟ್ಸ್ ಬರ್ತೀನಿ. ಹ್ಮ್, ಸರಿ, ಓಕೆ, ನಾನು ಕಾರಲ್ಲಿ ಇರ್ತೀನಿ, ಕಾಯ್ತಾ ಇರ್ತೀನಿ, ಬೇಗ ಬಾ. ಬಾಯ್ ಅಮ್ಮು. ಬಾಯ್ ಅದಕ್ಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಮೂಲ್ಯ, ಯಾಕೊಂಥರ ಇದೆಯಾ? ನೀನು ಬರಲ್ವಾ? ಇಲ್ಲ ವೇದಾ, ನಾನು ಬರಲ್ಲ, ನೀವು ಹೋಗಿ ಬನ್ನಿ. ಯಾಕೆ ಅಪ್ಸೆಟ್ ಆಗಿದೆಯಾ? ನೆನೆ ಅವ್ನು ಯಾರೋ ಫೋನ್ ಮಾಡಿ ಏನಾದ್ರು ಮಾತಾಡ್ದ ಅಂತ
ಬೇಜಾರಾಗಿದೆಯಾ? ಹೌದು ವೇದಾಂತ್, ನನಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಲೈಫಲ್ಲಿ ಇದೆಲ್ಲ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಎಲ್ಲ ಸರಿ ಹೋಯ್ತು, ಇನ್ಮೇಲಾದರೂ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಳ್ಳೋಷ್ಟೊಳಗೆ ಇನ್ನೇನೋ ಪ್ರಾಬ್ಲಮ್ ಶುರು ಆಗಿರುತ್ತೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದರೆ ಆ ತೇಜಸ್ ಮತ್ತು ನಿಮ್ಮಮ್ಮ ಅಂತ ಅಂದ್ಕೊಂಡು ಬಂದಿರೋಳು ಇಬ್ಬರು ಅರೆಸ್ಟ್ ಆಗಬೇಕು. ಆಗಲೇ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ನಮ್ಮ ಜೀವನನ ಜಿಗುಪ್ಸೆ ಮಾಡಿಬಿಡ್ತಾರೆ. ಈಗ ಅವ್ರು ನಮ್ಮ ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂದ ಮಾತ್ರಕ್ಕೆ ಮುಂದಿನ ಅವ್ರು ಆಟಾಡೋದಕ್ಕೆ ಬಿಡ್ತೀನಿ ಅಂತ ಖಂಡಿತವಾಗ್ಲು. ಆದಷ್ಟು ಬೇಗ ಎಲ್ಲ ಒಳ್ಳೆದಾಗುತ್ತೆ. ನೀನು ಹೇಳಿದಾಗೆ ಅದಕ್ಕೊಂದು ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಈ ರೌಡಿ ಬೇಬಿಗೆ ಹೆದರಿಕೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ನಮ್ಮ ಡಿಕ್ಷನರಿಲಿ ಹೆದರಿಕೆಗೆ ಮೀನಿಂಗ್ ಹುಡುಕಿದ್ರು ಸಿಗಲ್ಲ. ಮುಂದೆಯಿಂದ ಸಾವಿರ ಜನ ಬಂದು ಹೆದರಿಸಿದ್ರು ಧೈರ್ಯವಾಗಿ ಫೇಸ್ ಮಾಡ್ತೀನಿ. ಬೆನ್ನಿಂದ ಬಂದು ಅಟ್ಯಾಕ್ ಮಾಡೋರು ಟೈಮ್ ಕಾದ ಅಟ್ಯಾಕ್ ಮಾಡ್ತಾರೆ, ಅಂಥವ್ರ ಬಗ್ಗೆ ಎಷ್ಟು ಹುಷಾರಾಗಿದ್ರು ಸಾಲದು. ನೀನು ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಏನೂ ಆಗಲ್ಲ, ನಾನಿದ್ದೇನೆ. ಸರಿ, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಹಾ ಪ್ರಜ್ವಲ್, ಪ್ರಜ್ವಲ್ ನೀನು ನೇಪಾಗ ಅಲ್ಲಿಗೆ ಬನ್ನಿ, ನಾನು ಮನೆ ಬಿಡ್ತಾ ಇದ್ದೆ, ಅಲ್ಲೇ ಸಿಗ್ತೇನೆ. ಬಾಯ್. ದಯವಿಟ್ಟು ಕ್ಷಮಿಸ್ಬಿಡಿ, ಇದೊಂದು ಸಾರಿ ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನಾವು ಯಾರು? ನಾವು ಬರೀ ನಿಮಿತ್ತ ಅಷ್ಟೇ. ಯಾವುದು ಬೇಕು ಅಂತ ಆಗಲ್ಲ, ಯಾರು ಕೂಡ ಬೇಕು ಅಂತ ಮಾಡಲ್ಲ. ಸಮಯ ಸಂದರ್ಭ ಹಾಗೆ ಮಾಡಿಸುತ್ತೆ. ಕಾಲಕ್ಕಿಂತ ದೊಡ್ಡವನು ಬೇರೆ ಯಾರಿದ್ದಾರೆ ಹೇಳಿ? ನಿಜವಾಗ್ಲೂ ನಾನು ನಿಮಗೆ ತುಂಬ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ಆದರೆ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಾನೇನು ಮಾಡಿಲ್ಲ ಅನ್ನೋ ರೀತಿಲಿ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದು ನಿಮ್ಮ ನಿಜವಾದ ದೊಡ್ಡ ಗುಣ ಮುಂಜೆಯವರೇ. ಆಗಿ ಹೋಗಿರೋದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸರಿ, ಬಂದ ವಿಷಯ ಏನು ಹೇಳಿ. ನಾನು ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಕ್ಕೆ ಕಂಪ್ನಿಯವರು ನನ್ನನ್ನು ಕೆಲಸದಿಂದ ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡಿ ಮಂಜುವರೇ, ನೀವು ನನ್ನ ಪರವಾಗಿ ಒಂದು ಮಾತಾಡಿದ್ರೆ ಸಾಕು, ನನ್ನ ಕೆಲಸ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ನಾನು ಬೀದಿ ಬರಬೇಕಾಗತ್ತೆ. ಪ್ಲೀಸ್ ಮಂಜುವರೇ, ನಿಮಗೆ ಕೈ ಮುಗಿತೀನಿ, ಹೇಗಾದ್ರೂ ಮಾಡಿ ನನ್ನ ಕೆಲಸ ಉಳಿಸ್ಕೊಳ್ಳಿ ಮಂಜುವರೇ. ನೋಡ್ರಿ, ಯಾರ್ಯಾರು ಏನೇನು ತಪ್ಪು ಮಾಡಿರ್ತಾರೋ ಅದನ್ನು ಅವರೇ ಅನುಭವಿಸ್ಬೇಕು, ಬಗೆಹರಿಸ್ಕೋಬೇಕು. ಈಗ ಇದರಿಂದ ನಾವು ಸಾಕಷ್ಟು ನೋವನ್ನು ತಿಂದಿದ್ದೀವಿ, ಮತ್ತು ಈ ವಿಷಯದಲ್ಲಿ ನೀವು ತಲೆ ಹಾಕಿ ಮತ್ತಷ್ಟು ನೋವು ತಿನ್ನೋದು ಬೇಕಾಗಿಲ್ಲ. ವಾಸ್ತವ ಏನು ಅಂತ ಗೊತ್ತಾದ್ಮೇಲೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾದ್ಮೇಲೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡದೇ ಇದ್ರೆ ತಪ್ಪಾಗುತ್ತೆ. ಪರಿ ಇವರು ನನಗೆ ವಾಚ್ಮನ್ ಕೆಲಸದಿಂದ ಸೂಪರ್ವೈಸರ್ ಕೆಲಸಕ್ಕೆ ಪ್ರಮೋಷನ್ ಕೊಟ್ಟವರು. ಬಹುಶಃ ಇವ್ರ ಜಾಗದಲ್ಲಿ ನಾನಿದ್ದಿದ್ರೆ ಅದೇ ಥರ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಕುಟುಂಬ ಮುಖ್ಯ ಅಲ್ವಾ? ಪಾಪ ಏನೋ ಒತ್ತಡದಲ್ಲಿ ಹಾಗೆ ಮಾಡಿರ್ಬೋದು. ಇವರು ಹಾಗೆ ಮಾಡಿದ್ರು ಅಂತ ನಾವು ಹಾಗೆ ಮಾಡೋದು ಬೇಡ. ಇವರಿಂದ ನಮಗೆ ಕೆಟ್ಟದಾಗಿರ್ಬೋದು, ಆದರೆ ನಮ್ಮಿಂದ ಇವ್ರಿಗೆ ಕೆಟ್ಟದಾಗೋದು ಬೇಡ. ಸರ್, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಪರವಾಗಿ ನಾನಿದ್ದೀನಿ. ನಡೀರಿ, ಎಮ್ ಡಿ ಜೊತೆ ನಾನು ಮಾತಾಡ್ತೀನಿ. ಸರಿ, ನಾವು ಬರ್ತೀವಿ. ಬರ್ತೀನಿ. ಪಾಪ ಅವ್ರ ಮಾತು ಕೇಳ್ತಿದ್ರೆ ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಪರಿಸ್ಥಿತಿ ಅನ್ನೋದು ಎಲ್ಲರನ್ನೂ ಕೈಗೊಂಬೆ ಮಾಡ್ಕೊಂಬಿಡತ್ತೆ. ಏನು ಮಾಡೋಕ್ಕಾಗಲ್ಲ. ರೌಡಿನಾಥ್, ನೀ ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಈ ಥರ ಕುತ್ಕೊಂಡು ಯೋಚನೆ ಮಾಡೋದು, ಸೈಲೆಂಟ್ ಆಗಿರೋದು, ಇದು ಯಾವುದೂ ನಿನಗೆ ಸೂಟ್ ಆಗಲ್ಲ. ನೀನು ಯಾವಾಗಲೂ ನಿನ್ನ ಥರನೇ ಇರಬೇಕು, ರೌಡಿ ಬೇಬಿ ಥರ. ನೋಡು, ನಾನು ನಿನ್ನ ಜೊತೆನೇ ಮಾತಾಡ್ತಿರೋದು.
ತಂದೆನ ಸಿಕ್ಕಾಕ್ಸಿದವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತಾನ? ಹೌದು ಬಾಬಾ, ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಕಂಡುಹಿಡಿಯೋದು ಅನ್ನೋದೇ ಯೋಚನೆ ಮಾಡ್ತಿರ್ತಾರೆ. ಜಾಸ್ತಿ ಯೋಚನೆ ಮಾಡ್ಬೇಡ ನೋಡಿ, ನಾನು ಅವ್ರು ಎಂಥ ಕ್ರಿಮಿನಲ್ಸ್ ಆಗಿದ್ರು ಒಂದಲ್ಲ ಒಂದು ದಿನ ನಮ್ಮ ಕೈಗೆ ಸಿಕ್ಕಾಕೊಂಡೇ ಸಿಕ್ಕಾಕೊಳ್ತಾರೆ. ಅವತ್ತು ಅವ್ರಿಗೆ ನಮ್ಮ ಪವರ್ ಏನು ಅಂತ ತೋರಿಸೋಣ. ಬಾಬಾ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ನಿನ್ನೆ ಅವ್ನು ಮತ್ತೆ ಕಾಲ್ ಮಾಡಿದ್ದ. ಅವನು ಅಂದರೆ ಯಾರು? ಅದೇ ಬಾಬಾ, ವೇದಾಂತ್ ಕಿಡ್ನಾಪ್ ಆಗೋಕ್ಕೂ ಮುಂಚೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಲ್ಲ ಅವನು. ಏನು ಹೇಳ್ತಿದ್ಯಾ ನೋಡಿ ನದಿನಿ, ಅವ್ನು ಮತ್ತೆ ಕಾಲ್ ಮಾಡಿದ್ನ? ಬಾಬಾ, ಅವ್ನ ವಾಯ್ಸ್ನ ನಾನು ಎಲ್ಲೋ ಕೇಳಿದ್ದೀನಿ ಅನ್ಸಿದೆ, ಆದರೆ ಕರೆಕ್ಟಾಗಿ ನೆನಪೇ ಆಗ್ತಾ ಇಲ್ಲ. ನೆನಪು ಮಾಡ್ಕೊ ನೋಡಿ ನದಿನಿ, ಎಲ್ಲಿ ಅಂತ ನೆನಪು ಮಾಡ್ಕೊ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ಹಾ ಬಾಬಾ, ಆ ವಾಯ್ಸ್ ಯಾರ್ದು ಅಂತ ಗೊತ್ತಾಯ್ತು? ಯಾರ್ದು? ಆ ಬೆಂಕಿ ಮಹಾದೇವ್ದು. ಬೆಂಕಿ ಮಹಾದೇವ್ ಅಂತ.